ಭಾರತ್ ಮಂಟಪ್ನಲ್ಲಿ ಗ್ಲೋಬಲ್ ಬಯೋ ಇಂಡಿಯಾ 2024 ಅನ್ನೋ ಹೆಸರಿನಲ್ಲಿ ಸಮಾವೇಶವನ್ನು ನಡೆಸಲಾಗಿದೆ. ಇನ್ನು ಈ ಸಮಾವೇಶವನ್ನ ಜಿತೇಂದ್ರ ಸಿಂಗ್ ಅಂದ್ರೆ ನಮ್ಮ ಕೇಂದ್ರ ಸಚಿವರಾಗಿರುವಂತಹ ಜಿತೇಂದ್ರ ಸಿಂಗ್ ರವರು ಉದ್ಘಾಟಿಸಿ ಮಾತನಾಡಿದ್ದಾರೆ. ಸಾಕಷ್ಟು ವಿಷಯಗಳ ಕುರಿತು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಬನ್ನಿ ಹಾಗಾದ್ರೆ ಸಚಿವರು ಏನ್ ಹೇಳ್ತಾರೆ, ಈ ಗ್ಲೋಬಲ್ ಬಯೋ ಇಂಡಿಯಾ ಅಂತ ಅಂದ್ರೆ ಏನು, ಯಾವ ನಿಟ್ಟಿನಲ್ಲಿ ಈ ಸಮಾವೇಶವನ್ನ ನಡೆಸಲಾಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಭಾರತವು ಜೈವಿಕ ತಂತ್ರಜ್ಞಾನ ಆಧಾರಿತ ಜೈವಿಕ ಕ್ರಾಂತಿಯ ಉತ್ತೇಜನಕ್ಕೆ ನಾಂದಿ ಹಾಡ್ತಾ ಇದೆ ಅಂತ ಕೇಂದ್ರ ಸಚಿವರಾಗಿರುವ ಅಂದ್ರೆ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ರಾಜ್ಯ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ಹೇಳಿದ್ದಾರೆ. ದೆಹಲಿಯ ಭಾರತ್ ಮಂಟಪ್ನಲ್ಲಿ ಆಯೋಜಿಸಿದ್ದ ಗ್ಲೋಬಲ್ ಬಯೋ ಇಂಡಿಯಾ 2024 ಸಮಾವೇಶದಲ್ಲಿ ಅವರು ಒಂದು ಕಾಲದಲ್ಲಿ ಪಾಶ್ಚಿಮಾತ್ಯ ಜಗತ್ತಿನ ಮಾಹಿತಿ ತಂತ್ರಜ್ಞಾನ ಕ್ರಾಂತಿಯ ಪರಿಣಾಮ ಬೀರ್ತಾ ಇದ್ದಂತೆ ಜೈವಿಕ ಕ್ರಾಂತಿಯೂ ಕೂಡ ಭಾರತದ ಮೇಲೆ ಪರಿಣಾಮ ಬೀರಬಹುದು ಎಂದು ಅಭಿಪ್ರಾಯಪಟ್ಟರು. ಸಚಿವಾಲಯಗಳು, ರಾಜ್ಯ ಸರ್ಕಾರಗಳು, ಸ್ಟಾರ್ಟ್ಅಪ್ಗಳು, ಸಂಶೋಧಕರ ಜೈವಿಕ ಕ್ಲಸ್ಟರ್ಗಳು, ಹಂಚಿಕೆದಾರರು ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳ ನೀತಿ ನಿರೂಪಕರು ಮತ್ತು ಉದ್ಯಮದ ಪ್ರಮುಖರು ಸೇರಿದಂತೆ ವಿವಿಧ ಘಟಕಗಳಿಗೆ ಗ್ಲೋಬಲ್ ಬಯೋ ಇಂಡಿಯಾ ಸಮಾವೇಶವು ವ್ಯಾಪಾರ ಜಾಲತಾಣ ವೇದಿಕೆಯಾಗಿದೆ. ಪಾರ್ಟಿಸಿಪೆಂಟ್ಸ್ ಆಫ್ ದಿ 4th ಗ್ಲೋಬಲ್ ಬಯೋ ಇಂಡಿಯಾ ಸೈಂಟಿಫಿಕ್ ಕಮ್ಯುನಿಟಿ, ಲೇಡೀಸ್ ಅಂಡ್ ಜೆಂಟಲ್ಮನ್, ಇಟ್ ಇಂಡೀಡ್ ಗಿವ್ಸ್ ಮೀ ಆನ್ ಇಮೆನ್ಸ್ ಪ್ಲೆಷರ್ ಟು ಇನಾಗರೇಟ್ ದಿ 4th ಎಡಿಷನ್ ಆಫ್ ದಿ ಗ್ಲೋಬಲ್ ಬಯೋ ಇಂಡಿಯಾ 2024. On this occasion, I congratulate DBT, BIRAC, for enabling the phenomenal growth of Indian bioeconomy from $10 billion in 2014 to $151 billion by the end of 2023, and we expect that the Indian bioeconomy would reach $300 billion by 2030, marking a crucial step in our economic transformation and positioning India as a global biotech leader. The India Bioeconomy Report 2024, I might recall, brought out by DBT and BIRAC, captures the phenomenal progress made by the Indian biotech industry. And this new era has been possible due to the visionary support given by the government, led by the visionary Prime Minister Honorable Shri Narendra Modi. Global Bio India, ladies and gentlemen, offers a unique business networking platform, and that's the importance of this platform. It offers a unique business networking platform for varied participants ranging from central and state ministers, startups, SMEs, large industries, bioclusters, research institutes, investors, incubators, regulators, policymakers, business analysts, legal, IP, CROs, innovation missions from other countries, international bodies, industry associations, etc.